ओम श्री गुरु बसवलिंगाय नमः ओम नमः शिवाय सर्वरिगू भक्तिय शरणु शरणार्थी नान निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगलूरु एपीएमसी एदुरुगडे ईश्वर नगर हुब्बळ्ळि आत्मीयरेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागत ई दिनद संचिकेयल्लि नानु निमगे ई खर्जूरद ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಖರ್ಜೂರ ಅದ್ಭುತವಾಗಿರತಕ್ಕಂತ ಪೋಷಕಾಂಶಗಳನ್ನು ಹೊಂದಿರತಕ್ಕಂತ ಒಂದು ದಿವ್ಯ ಸಂಜೀವಿನಿ ಅಂತಾನೆ ಹೇಳಬಹುದು. ಇದಕ್ಕೆ ಖರ್ಜೂರದಲ್ಲಿ ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತದೆ, ಐರನ್ ಅಂತ ತುಂಬ ಇದರಲ್ಲಿ ತುಂಬಿಕೊಂಡಿರ್ತದೆ, ಆಮೇಲೆ ಪೊಟ್ಯಾಸಿಯಂ ಅಂಶ ಇರುತ್ತೆ, ಹಲವಾರು ಸೂಕ್ಷ್ಮಾತಿ ಸೂಕ್ಷ್ಮ ಪೋಷಕ ತತ್ವಗಳು ಇದರೊಳಗಡೆ ಇರ್ತವೆ. ಆತ್ಮೀರೆ ಇಷ್ಟೆಲ್ಲ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂತ ಫೈಬರ್ ಕೂಡ ಇದರಲ್ಲಿರ್ತದೆ. ಇಂತಹ ಖರ್ಜೂರವನ್ನು ನಾವು ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ, ಇದನ್ನು ಹೇಗೆ ಸೇವನೆ ಮಾಡಬೇಕು ಈ ಕುರಿತಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಖರ್ಜೂರ ಮೆತ್ತಗೆ ಇರುತ್ತೆ, ಆದರೂ ಕೂಡ ಇದನ್ನು ನೆನೆಸಿ ಸೇವನೆ ಮಾಡಿದ್ರೆ ಬಹಳ ಉತ್ತಮವಾಗಿರತಕ್ಕಂಥ ರಿಸಲ್ಟ್. ಇದನ್ನು ಬೆಳಗ್ಗೆ ಹಾಲಿನಲ್ಲಿ ನೆನೆಸಿಡಬೇಕು. ಚಿಕ್ಕ ಮಕ್ಕಳಿಗಾದರೆ 1-2, ದೊಡ್ಡವರಿಗಾದರೆ 2-4. ಹೆಚ್ಚಿಗೆ ಸೇವನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಹೆಚ್ಚಿಗೆ ತಿಂತಿದ್ದೀವಿ ಅಂತೇಳಿದ್ರೆ ಒಂದೇ ಸರಿಗೆ ಅಷ್ಟೊಂದು ಜಾಸ್ತಿ ಶಕ್ತಿ ಬರ್ತಕ್ಕಂಥದ್ದೇನಿಲ್ಲ. ಹಿತ ಮಿತವಾಗಿ ಸೇವನೆ ಮಾಡೋದು ಭಾಳ ಮುಖ್ಯ. ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಸೇವನೆ ಮಾಡಬೇಕು, ಇಲ್ಲಾಂದ್ರೆ ಜಾಸ್ತಿ ತಿಂದರೆ ವೇಸ್ಟಾಗಿ ಹೋಗ್ಬಿಡ್ತದೆ. ಅದು ಚಿಕ್ಕ ಮಕ್ಕಳಿಗಾದರೆ 1-2, ದೊಡ್ಡವರಿಗಾದರೆ 2-4. ಹೆಚ್ಚು ಸೇವನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಅದರಿಂದ ಕೆಲವೊಮ್ಮೆ ದುಷ್ಪರಿಣಾಮ ಆಗ್ಬೋದು, ಹೀಟ್ ಜಾಸ್ತಿ ಆಗ್ಬೋದು. ಆದರೆ ಹಿತಮಿತವಾಗಿ ಸೇವನೆ ಮಾಡಿದ್ರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಹೀಗೆ ಇದನ್ನು ಹಾಲಲ್ಲಿ ನೆನೆಸಿ ರಾತ್ರಿ ಅದನ್ನು ತಿಂದು ಆ ನೆನೆಸಿರ್ತಕ್ಕಂಥ ಹಾಲನ್ನು ಕುಡಿಬೇಕು ರಾತ್ರಿ ಮಲಗೋ ಸಂದರ್ಭದಲ್ಲಿ. ಹೀಗೆ ಇದನ್ನು ಮಾಡೋದ್ರಿಂದ ನಮ್ಮ ಚರ್ಮ 100 ವರ್ಷದವರೆಗೆ ಸುಕ್ಕಾಗೋದಿಲ್ಲ. ಭಾಳ ಜನರಿಗೆ 20 ವರ್ಷಕ್ಕೇ 90 ವರ್ಷದವ್ರ ಥರ ಚರ್ಮ ಸುಕ್ಕಾಗಿರುತ್ತೆ. ಚರ್ಮ ಯಾವತ್ತೂ ಸುಕ್ಕಾಗೋದಿಲ್ಲ ಈ ಥರ ಮಾಡೋದ್ರಿಂದ. ಚರ್ಮ ಕಾಂತಿಯುತವಾಗಿ ನಳನಳಿಸ್ತಾ ಇರ್ತದೆ, ಹೊಳಿತಾ ಇರ್ತದೆ ಚರ್ಮ. ಚರ್ಮದ ಕಾಂತಿ ಹೆಚ್ಚಿಗೆ ಆಗುತ್ತೆ. ಇನ್ನು ಇದಾದಮೇಲೆ ಲೈಂಗಿಕ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು, ವೀರ್ಯದ ಕೊರತೆಯನ್ನು ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಇದನ್ನು ಹೀಗೆ ನಾನು ಹೇಳಿರುವ ರೀತಿಯಲ್ಲಿ ಸೇವನೆ ಮಾಡಿದ್ರೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಜೊತೆಗೆ ಆ ಒಂದು ಲೈಂಗಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಇದರಲ್ಲಿ ತುಪ್ಪ ಹಾಕಿ ಸೇವನೆ ಮಾಡಬೇಕು. ಖರ್ಜೂರವನ್ನು ನೆನೆಸಿಟ್ಟಿರ್ತೇವಲ್ಲ, ಅದನ್ನು ಏನು ಮಾಡಬೇಕು ಅಂತೇಳಿದರೆ ತುಪ್ಪದ ಜೊತೆಗೆ ಸೇವನೆ ಮಾಡಿ ಆಮೇಲೆ ನೆನೆಸಿರೋ ಹಾಲನ್ನು ಕುಡಿದ್ರೆ ಇದು ಮೇಧ್ಯ ರಸಾಯನವಾಗಿರೋದ್ರಿಂದ ಆ ಲೈಂಗಿಕ ಅಂಗಾಂಗಗಳ ತೊಂದರೆಗಳನ್ನು ದೂರ ಮಾಡ್ತದೆ. ಇನ್ನು ಇದಾದಮೇಲೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯ ಕೊರತೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. IQ EQ SQ ಲೆವೆಲ್ಲು ಬ್ಯಾಲೆನ್ಸ್ ಆಗ್ತವೆ. ಆಮೇಲೆ ರಕ್ತಹೀನತೆ ಸಮಸ್ಯೆ, ಅನಿಮಿಕ್ ಸಮಸ್ಯೆ, ಇನ್ನು ಕೆಲವು ಜನರಿಗೆ TB ಸಮಸ್ಯೆ ಇರ್ತದೆ, ಟ್ಯೂಬರ್ಕೊಲೆಸಿಸು, ಅಂತಹ ಸಮಸ್ಯೆ ಅನ್ನೋದು ನಿವಾರಣೆ ಮಾಡ್ತದೆ. TB ಸಮಸ್ಯೆ ಇರೋರು ಆ ಹಾಲು ಕುಡಿತಿರಲ್ಲ, ಹಾಲಿನಲ್ಲಿ ಚಕ್ಕೆ ಪೌಡ್ರು ಮತ್ತು ಅರಶಿನ ಪೌಡ್ರನ್ನ ಸೇರಿಸಿ ಕುಡಿತಕ್ಕಂಥದ್ದನ್ನು ರೂಢಿ ಮಾಡ್ಕೊಳ್ಬೇಕು. ಇನ್ನು ಇದಾದಮೇಲೆ ಇನ್ನು ಕೆಲವು ಜನರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ, ಅವರು ಇದನ್ನು ಸೇವನೆ ಮಾಡಿದ್ರೆ ಕಣ್ಣಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಕೂದಲು ಇರತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸಮಸ್ಯೆ ಕಡಿಮೆ ಆಗುತ್ತೆ. ರಕ್ತ ಸಂಚಾರದ ತೊಂದರೆಗಳು ಕಡಿಮೆ ಆಗ್ತವೆ. ಡಯಾಬಿಟಿಸ್ ಸಮಸ್ಯೆ ಕಡಿಮೆ ಆಗುತ್ತೆ. ಸಿಹಿಯಾಗಿದೆ ಆದರೂ ಕೂಡ ಡಯಾಬಿಟಿಸ್ ಗುಣ ಆಗ್ತದೆ. ಇನ್ನು BP ಸಮಸ್ಯೆ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ಟ್ರೈಗ್ಲಿಸರೈಡು ಕಡಿಮೆ ಆಗುತ್ತೆ,
ಆಮೇಲೆ ಇದರ ಸೇವನೆ ಮಾಡೋದರಿಂದ ಹೃದಯದ ತೊಂದರೆಗಳು ಬರೋದಿಲ್ಲ ಹೃದಯ ನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟತಕ್ಕಂತ ಸಮಸ್ಯೆ ಕಡಿಮೆ ಆಗುತ್ತೆ ಕಾರ್ನರಿ ಆರ್ಟರಿ ಡಿಸೀಸ್ ಗಳಂತ ಹೆಚ್ಚಾಗ್ತಾ ಇದಾವೆ ಅಂತ ಸಮಸ್ಯೆಗಳಿಂದ ನಾವು ಮುಕ್ತರಾಗಲಿಕ್ಕೆ ಇದನ್ನ ಸೇವನೆ ಮಾಡಬಹುದು ಆ ಸಮಸ್ಯೆ ಇದ್ದವರು ಕೂಡ ಇದನ್ನ ಸೇವನೆ ಮಾಡಿದ್ರೆ ಅಂತ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತವೆ ಇನ್ನ ನರ ದೌರ್ಬಲ್ಯತೆ ಸಮಸ್ಯೆಯನ್ನ ಇದು ನಿವಾರಣೆ ಮಾಡುತ್ತೆ ಕೆಲವು ಜನರು ತುಂಬಾ ಸಪೂರವಾಗಿ ಇರ್ತಾರೆ ತೂಕ ವೃದ್ಧಿ ಆಗಬೇಕು ಅಂತ ಆಸೆ ಇರುತ್ತೆ ತೂಕ ಹೆಚ್ಚಕೇನೆ ಆಗ್ತಾ ಇರಲ್ಲ ಅಂತವರು ಇದನ್ನ ತಿಂದ್ರೆ ಮಾಂಸಧಾತು ಮೇದಧಾತು ಕ್ರಿಯಾಶೀಲವಾಗಿ ಅವರ ತೂಕದಲ್ಲಿ ಹೆಚ್ಚಳ ಆಗ್ತದೆ ಎನರ್ಜಿ ಲೆವೆಲ್ ಇನ್ಸ್ಟೆಂಟ್ ಆಗಿ ಜಾಸ್ತಿ ಆಗುತ್ತೆ ಬಹಳ ಜನರಿಗೆ ಸುಸ್ತು ಆಗ್ತಾ ಇರ್ತದೆ 24 ತಾಸು ಸುಸ್ತಲ್ಲೇ ಇರ್ತಾರೆ ಅಂತವರು ಇದನ್ನ ಸೇವನೆ ಮಾಡೋದರಿಂದ ಆ ಸುಸ್ತು ಕಡಿಮೆ ಆಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದನ್ನ ಹೇಗೆ ಸೇವನೆ ಮಾಡಬೇಕು ಹಾಲಲ್ಲಿ ನೆನೆಸಿಟ್ಟು ಸೇವನೆ ಮಾಡಬೇಕು ಹಾಲಲ್ಲಿ ಬೆಳಗ್ಗೆ ನೆನೆಸಿಡಬೇಕು ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಹಾಲಲ್ಲಿ ಚಿಕ್ಕ ಮಕ್ಕಳಾದರೆ 1ರಿಂದ 2 ದೊಡ್ಡವರಾದರೆ 2ರಿಂದ 4 ನೆನೆಸಿಟ್ಟು ರಾತ್ರಿ ಮಲಗೋ ಸಂದರ್ಭದಲ್ಲಿ ಆ ನೆನೆಸಿರೋದನ್ನ ತಿಂದು ಆಮೇಲೆ ಹಾಲು ಕುಡಿಬೇಕು ಕೆಲವೊಂದಿಷ್ಟು ಜನರಿಗೆ ಆ ಹಾಲಲ್ಲಿ ಅರಶಿನ ಪುಡಿ ಹಾಕೊಳ್ಳೋದು ಚಕ್ಕೆ ಪುಡಿ ಹಾಕೊಳ್ಳೋದು ತುಪ್ಪ ಹಾಕೊಳ್ಳೋದು ಆ ಕ್ರಮವನ್ನ ಹೇಳಿದೆನೆ ಅವರು ಅದನ್ನ ಹಾಕೊಂಡ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿರತಕ್ಕಂತ ಕೆಲವೊಂದಿಷ್ಟೆಲ್ಲ ಶರೀರದಲ್ಲಿ ಬದಲಾವಣೆಗಳಾಗಿ ಅಂತ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಆತ್ಮೇರೆ ಖರ್ಜೂರ ನಮ್ಮ ಶರೀರದಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಪ್ತ ಧಾತುಗಳನ್ನು ಬಲಿಷ್ಠಪಡಿಸತಕ್ಕಂತ ಒಂದು ಅದ್ಭುತವಾಗಿರತಕ್ಕಂತ ಶಕ್ತಿಯನ್ನು ಹೊಂದಿರತಕ್ಕಂತದ್ದು ಈ ಖರ್ಜೂರಕ್ಕೆ ಬಹಳ ವೀರ್ಯವನ್ನ ಮತ್ತೆ ಆ ಒಂದು ರಕ್ತ ಧಾತುವನ್ನ ಕ್ರಿಯಾಶೀಲಗೊಳಿಸತಕ್ಕಂತ ಶಕ್ತಿ ಇದೆ ಸಪ್ತ ಧಾತುಗಳಲ್ಲಿ ವೀರ್ಯ ಧಾತು ಮತ್ತೆ ರಕ್ತ ಧಾತು ಇವೆರಡನ್ನೂ ಕ್ರಿಯಾಶೀಲಗೊಳಿಸತಕ್ಕಂತ ಒಂದು ಶಕ್ತಿ ಈ ಒಂದು ಖರ್ಜೂರಕ್ಕಿದೆ ಮಿಕ್ಕಿರುವ ಎಲ್ಲಾ ಧಾತುಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಆದರೆ ಇವೆರಡು ಧಾತುವನ್ನ ಇದು ಸ್ಪೀಡ್ ಆಗಿ ಡೆವಲಪ್ಮೆಂಟ್ ಮಾಡುತ್ತದೆ ಇದರಲ್ಲಿ ಇರತಕ್ಕಂತ ಡಿಫಾಲ್ಟ್ ಗಳನ್ನ ಇದು ಬಹಳ ಬೇಗ ಸರಿಪಡಿಸುತ್ತೆ ಆತ್ಮೇರೆ ಒಂದು ವಿಶೇಷ ಸೂಚನೆ ನಮ್ಮ ಆಶ್ರಮದಲ್ಲಿ ಆಯುರ್ವೇದ ಮತ್ತು ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂತ ತರಬೇತಿ ಶಿಬಿರಗಳು ನಡೆಯತಾ ಇರ್ತವೆ ತಮ್ಮಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ತಾವು ಈ ಶಿಬಿರಕ್ಕೆ ಸೇರ್ಕೊಂಡು ತಾವು ಯೋಗ ತರಬೇತಿಯನ್ನು ಈ ಒಂದು ನಿಸರ್ಗ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ಕಾಯಿಲೆಗಳನ್ನು ಸರಿಪಡಿಸಿಕೊಳ್ಳಬಹುದು ಅಂತಕ್ಕಂತ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು